ಈಗ್ಲೂ ಒಳಗೆ ಹೋಗ್ತಾ ಇದೀನಿ, ಫಸ್ಟ್ ಟೈಮು ಒಳಗ್ ಸಿಗಾಕೊಂಡ್ಬಿಡ್ತೀರಾ ಗೊತ್ತಿಲ್ಲ. ನದಿಯನ್ನ ಕೊರೆದು ಇಲ್ಲಿಯ ಪ್ರಾಣಿಗಳಿಗೆ ನೀರ್ ಕುಡಿಸ್ಬೇಕು. ಕಷ್ಟ ಆಚೆ ಬಟ್ಟೆ ಒಣಗಾಕೋದಕ್ಕೂ ಜಾಕೆಟ್ ಹಾಕೊಂಡು ಹೋಗ್ಬೇಕು, ಹಂಗೆ ಹೋಗಕ್ ಆಗಲ್ಲ. ಇಲ್ಲಿ ನೋಡಿ ಬಟ್ಟೆ ಹೇಗ್ ನಿಂತ್ಕೊಂಡಿದೆ ಅಂತ. ಕುಡಿಯೋ ನೀರಿಗ್ರಿ, ಇಲ್ಲಿ ಕುಡಿಯೋ ನೀರಿಗೆ ಖಡ್ಗ ಬಳಕೆ ಮಾಡ್ಬೇಕು. ಖಡ್ಗ ಡೈಮಂಡ್ ತರ ಇದೆ, ತಿಂದಾಕ್ಬಿಡೋಣ ಅನ್ಸುತ್ತೆ. ಆದ್ರೆ ಇಲ್ಲಿಯ ಹೆಣ್ಮಕ್ಳು ಕುಡಿಯೋ ನೀರಿಗೆ ಪಡುವಂತಹ ಹರಸ ಹರಸ. ಆಚೆ ಬರ್ತಿದ್ದಂಗೆ ಏನಿಟ್ಟವ್ರೆ ನೋಡ್ರಿ, ಫ್ರಿಡ್ಜ್ ಅನ್ನ ಇಟ್ಟಿದ್ದಾರೆ. ಆದ್ರೆ ಫ್ರಿಡ್ಜ್ ಒಳಗೆ ಐಸ್ ಇಲ್ಲ, ಫ್ರಿಡ್ಜ್ ಮೇಲೆ ಐಸ್ ಇದೆ. ಬೇರೆ ದೇಶಗಳಲ್ಲಿ ಲೂಟಿ ಮಾಡೋದಿಕ್ಕೆ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬೇಕು, ಆದ್ರೆ ಸಾಖಾ ರಿಪಬ್ಲಿಕ್ ಅಲ್ಲಿ ಲೂಟಿ ಮಾಡೋದಿಕ್ಕೆ ತರಕಾರಿ ಅಂಗಡಿಗೆ ಹೋಗ್ಬೇಕು. ಶುಭೋದಯ, ನನ್ನ ಪ್ರೀತಿಯ ಸ್ನೇಹಿತರೆ, ನಾನಿದ್ದೀನಿ ನನ್ನ ಹೋಸ್ಟ್ ತಾನಿಯ ಮನೆಯಲ್ಲಿ, ಜಗತ್ತಿನ ಅತ್ಯಂತ ಥಂಡಿ ನಗರ ಯಾಕೂಟ್ಸ್ನಲ್ಲಿ. ಇವತ್ತು ಹೊರಗಿನ ತಾಪಮಾನ -55. ಇವಾಗ ಬೆಳಗಿನ ಸಮಯ ಸರಿ ಸುಮಾರು 9 ಗಂಟೆ. ನಾವು ಹೋಗ್ತಾ ಇದ್ವಿ ಒಂದು ಹಳ್ಳಿಗೆ. ನಮ್ಮ ಪುಟ್ಟ ಮಿಲಾನ ಕೂಡ ನಮ್ಮ ಜೊತೆಗೆ ಇವತ್ತು ಬರ್ತಾ ಇದ್ದಾರೆ. ಒಂದ್ಸಲಿ ನಾಚಿಕೆ ಪಡ್ಕೋತಾಳೆ, ಒಂದ್ಸಲಿ ಫುಲ್ ಡ್ಯಾನ್ಸ್ ಮಾಡ್ತಾಳೆ, ಒಂದ್ಸಲಿ ಫುಲ್ ಆಕ್ಟಿವ್ ಆಗಿರ್ತಾಳೆ, ಒಂದ್ಸಲಿ ಫುಲ್ ಡಲ್ ಆಗಿರ್ತಾಳೆ. ಅದೇ ಮಕ್ಕಳು ಮೂಡ್ ಚೇಂಜ್ ಆಗ್ತಾ ಇರತ್ತೆ, ಏನು ಮಾಡಕ್ ಆಗಲ್ಲ. ಈಗ ನಾವು 3 ಜನ ಸೇರಿ ಒಂದು ಹಳ್ಳಿಗೆ ಹೋಗ್ತಾ ಇದೀವಿ, ಹಳ್ಳಿಯ ಜೀವನವನ್ನ ನೋಡಲು. ಇಲ್ಲಿಯ ಸುತ್ತಮುತ್ತ ಯಾಕುಟಿಯನ್ ಹಳ್ಳಿಗಳಲ್ಲಿ ಇಷ್ಟೊಂದು ಕೋಲ್ಡಲ್ಲಿ ಹೇಗೆ ಬರುತ್ತಾರೆ? ಯಾಕಂದ್ರೆ ಸಿಟಿಲಿ ಹಳ್ಳಿಗಿಂತ ಜಾಸ್ತಿ ಫೆಸಿಲಿಟಿ ಇರುತ್ತೆ, ಆದ್ರೆ ಹಳ್ಳಿಲಿ ಬಹಳ ಕಮ್ಮಿ ಫೆಸಿಲಿಟಿ ಇರುತ್ತೆ. ಅಲ್ಲಿಯ ಜನರು ಹೇಗೆ ಬದುಕ್ತಾರೆ ಅನ್ನೋದನ್ನ ಇವತ್ತು ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇನ್ನೊಬ್ರು ಇಂಗ್ಲಿಷ್ ಸ್ಕೂಲಿನ ಹೆಡ್ ಮಾಸ್ಟರ್ ಬಂದಿದ್ದಾರೆ, ನಮ್ಮನ್ನ ಕರ್ಕೊಂಡು ಹೋಗೋದಿಕ್ಕೆ ಕಾರಲ್ಲಿ. ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ಮೀಟ್ ಮಾಡೋಣ. ಇವಾಗ ತಾನೇ ಒಂದು ವಿಷಯ ಹೇಳ್ತಾ ಇದ್ದಾರೆ, ನೀವು ಕರ್ನಾಟಕ ಫ್ಲಾಗ್ ಹಾಕುತ್ತಾ ಇರಲ್ಲ ಕುತ್ತಿಗೆಗೆ, ನಮ್ಮ ಮನೇಲಿ ಕೂಡ ಇದೆ, ನಮ್ಮ ಬೀಗದ ಕೈ ಕೂಡ ಕರ್ನಾಟಕದ ಫ್ಲಾಗೇ ಅಂತ. ಅಲ್ವಾ, ವಾವ್, ನೈಸ್. ನಾನು ನೋಡ್ಲೇ ಇಲ್ಲ, ಇವ್ರು ನೋಡಿದ್ರು. ಇಲ್ಲಿಂದ ಸರಿ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಟೀಚರ್ ನಮಗೋಸ್ಕರ ಬಂದು ಕಾಯ್ತಾ ಇದ್ದಾರೆ. ಆಲ್ರೆಡಿ ಕಾರ್ ಸಖತ್ತಾಗಿದೆ, ಲ್ಯಾಂಡ್ ಕ್ರೂಸರ್. ಗುಡ್ ಮಾರ್ನಿಂಗ್ ಸೂರ್ಯ, ಈಗಷ್ಟೇ ಹೊರಗೆ ಬಂದಿದ್ದಾನೆ, ಸಖತ್ತಾಗಿ ಕಾಣಿಸ್ತಾ ಇದ್ದಾನೆ. ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಯಾಕುತಿಯನ್ ಕುದುರೆಗಳು ಕಾಣಿಸ್ತಾ ಇದೆ ರೋಡ್ ಮಧ್ಯ. ನೋಡಿ, ಕ್ರಾಸ್ ಮಾಡ್ತಾ ಇದೆ, ಇಲ್ಲೇ ಇದೆ ಯಾಕುತಿಯನ್ ಕುದುರೆ. ಆಹಾ ಆಹಾ, ಮಂಗೋಲಿಯನ್ ಕುದುರೆ ತರನೇ ಇದೆ. ಯಾರು ನಾವು ಹಳ್ಳಿಲಿ ಭೇಟಿ ಆಗ್ತಾ ಇದೀವಲ್ಲ, ಅವ್ರು ಬಂದಿದ್ದಾರೆ, ಸ್ವೆತ್ಲಾನ ಅಂತ ಅವ್ರ ಹೆಸರು. ಹಲೋ, ಯಾತ್ವಿಜ್ಜಿ. ಇಲ್ಲಿ ನೋಡ್ತಾ ಇದ್ದೀರಾ, ತರಕಾರಿ ಅಂಗಡಿ. ಬಹಳ ಬಹಳ ಚಿನ್ನದ ತರ ಇಲ್ಲಿ ಈ ಒಂದು ಊರಲ್ಲಿ, ಚಿನ್ನದ ತರ ತರಕಾರಿ ಅಂಗಡಿ. ಯಾವ್ಯಾವ ತರಕಾರಿ ಸಿಗ್ತದೆ ನೋಡಿ. ಲೆಟಸ್ ಇದು 110 ರೂಪಾಯಿ ಬರೀ ಒಂದಿಷ್ಟು ಪೀಸ್ಗೆ, 110 ರೂಪಾಯಿ. ಇದ್ಯಾವುದೋ ಟೊಮ್ಯಾಟೊ ಥರ ಚಿಕ್ಕದು ಟೊಮ್ಯಾಟೊ ಕಾಯಿ, ಇದು 443 ರೂಪಾಯಿ. ಇಲ್ಲಿದೆ ಟೊಮ್ಯಾಟೊ 400 ರೂಪಾಯಿ, 352, 374. ಅಲ್ಲಿದೆ ಸೌತೆಕಾಯಿ, ಇದು 407 ರೂಪಾಯಿ ಒಂದು ಕಿಲೋಗೆ. ನೋಡಿ ಎಷ್ಟು ಎಕ್ಸ್ಪೆನ್ಸಿವ್ ಇಲ್ಲಿ. ಸೊ ಈ ಥರ ಓಕೆ ಮಕ್ತಾಲ್ ಮೇಡಮ್, ಬಾಯ್, ನೈಸ್ ಟು ಮೀಟ್ ಯು. ಬೇರೆ ದೇಶಗಳಲ್ಲಿ ಲೂಟಿ ಮಾಡೋದಿಕ್ಕೆ ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗ್ಬೇಕು, ಆದ್ರೆ ಸಾಖಾ ರಿಪಬ್ಲಿಕ್ ಅಲ್ಲಿ ಲೂಟಿ ಮಾಡೋದಿಕ್ಕೆ ತರಕಾರಿ ಅಂಗಡಿಗೆ ಹೋಗ್ಬೇಕು, ಯಾಕಂದ್ರೆ ರೇಟ್ ಅಷ್ಟೊಂದು ಜಾಸ್ತಿ. ಸೊ ಇಲ್ಲಿ ಜಾಪನೀಸ್ ಟೆಕ್ನಾಲಜಿಲಿ ನೋಡಿ, ಇದು ಜಾಪನೀಸ್ದು ಸಿಂಬಲ್, ಗ್ರೀನ್ ಹೌಸಸ್ ಮಾಡ್ಕೊಂಡಿದ್ದಾರೆ ಹಿಂದೆ, ಅಲ್ಲಿ ಕಾಣಿಸ್ತಾ ಇದೆಯಾ. ಆ ಗ್ರೀನ್ ಹೌಸಸ್ ಅಲ್ಲಿ ಒಳಗೆ ಬೆಳೀತಾರೆ. ಆಕ್ಚುಲಿ ಒಳಗೆ ನಿಮಗೆ ಹೇಗಿದೆ ಅಂತ ತೋರಿಸೋಣ ಅಂತ ಟ್ರೈ ಮಾಡಿದೆ, ಆದರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಫೀಸ್ ಎಲ್ಲ ಕ್ಲೋಸ್ ಅಂತೆ. ಡೈರೆಕ್ಟರ್ ಹತ್ರ ಪರ್ಮಿಷನ್ ತಗೋಬೇಕು, ಡೈರೆಕ್ಟರ್ ಇಲ್ಲಿಲ್ಲ. ನಾಳೆ ಸಾಧ್ಯವಾದರೆ ಬನ್ನಿ ಅಂತ ಕರೆದಿದ್ದಾರೆ, ನೋಡೋಣ. ಸಾಧ್ಯವಾದರೆ ನಾಳೆ ಬಂದು ಅದನ್ನು ತೋರಿಸೋ ಪ್ರಯತ್ನ ಪಡ್ತೀನಿ, ಯಾಕೆಂದರೆ ಇಲ್ಲಿ ತರಕಾರಿ ಬೆಳೆಯೋದು ಕೂಡ ಬಹಳ ಬಹಳ ಯುನೀಕ್. ಇಡೀ ಈ ಒಂದು ಪ್ರಾಂತ್ಯದಲ್ಲಿ, ಸಾಕರಿ ಪಬ್ಲಿಕಲ್ಲಿ ತರಕಾರಿನೇ ಇಲ್ಲ.
ತರಕಾರಿ ಬೆಳೆಯೋದಕ್ಕೆ ಈ ತರ ಗ್ರೀನ್ ಹೌಸಸ್ ನ ಉಪಯೋಗ ಮಾಡ್ತಾರೆ. ಬಟ್ ಇದು ನಮ್ಮ ತರ ಈಸಿ ಅಲ್ಲ, ಅದಕ್ಕೆ ಬೇರೆ ಟೆಕ್ನಾಲಜಿನೇ ಬೇಕು. ಆ ಟೆಕ್ನಾಲಜಿ ಏನು ಯೂಸ್ ಮಾಡ್ತಾರೆ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಸದ್ಯಕ್ಕೆ ನೋಡ್ಕೊಳ್ಳಿ ಇದೆ ವಿಷಯ. ನಾವು ಬಂದಿದ್ದೀವಿ ಸ್ವೆತ್ಲಾನ ಅವರ ಮನೆಗೆ. ಅವರ ಮನೆ ಎಷ್ಟು ಸುಂದರವಾಗಿರುವಂತಹ ಜಾಗದಲ್ಲಿದೆ ನೋಡಿ. ನಮ್ಮ ಜೊತೆಗಿದ್ದಾರೆ ನಮ್ಮ ಇಂಗ್ಲಿಷ್ ಟೀಚರು ಎಲೆನಾ ಮೇಡಮ್ ಅವರು. ತಾನಿಯ ಹಾಗೆ ಮಿಲಾನ ಆಚೆ ಬರ್ತಿದ್ದಂಗೆ ಏನಿಟ್ಟವ್ರೆ ನೋಡ್ರಿ. ಫ್ರಿಡ್ಜನ್ನು ಇಟ್ಟಿದ್ದಾರೆ, ಆದರೆ ಫ್ರಿಡ್ಜ್ ಒಳಗೆ ಐಸ್ ಇಲ್ಲ, ಫ್ರಿಡ್ಜ್ ಮೇಲೇ ಐಸ್ ಇದೆ. ಅಯ್ಯೋ, ಓಪನ್ ಆಗುತ್ತಾ? ಚಿನ್ನ ಬೆಳ್ಳಿ ಏನಾದ್ರು ಇಟ್ಟಿರಬೇಕು, ಯಾಕಂದರೆ ಐಸ್ಗಂತೂ ಇದು ಯೂಸ್ ಆಗಲ್ಲ. ಫ್ರೀಸರ್ಗಿಂತ ಫ್ರೀಸ್ ಆಗೋಗಿದೆ ಇಲ್ಲಿಯ ಆಚೆ ದುನಿಯಾ. ಸೊ ಕೆಳಗಡೆ ಫ್ರಿಡ್ಜಲ್ಲಿ ಏನಿದೆ ಅಲ್ಲೂ ಸ್ನೋನೇ ಇರೋದು. ಓಕೆ, ಸೊ ಇದು ಪಾತ್ರೆ ಸಾಮಾನು ಇಡೋದಕ್ಕೆ ಆಚೆ ಇಟ್ಕೊಂಡಿದ್ದಾರೆ. ಇಲ್ಲಿ ಕುಡಿಯೋ ನೀರಿಗೆ ಬೇಕಾಗಿರುವಂತಹ ಐಸು ಇದರಲ್ಲಿ ಬರ್ತಾರೆ, ಹಿಂಗೆ ಕೆತ್ಕೋತಾರೆ, ತೊಗೊಂಡು ಒಯ್ತಾ ಇರ್ತಾರೆ, ಆಮೇಲೆ ನೀರು ಮಾಡ್ಕೊಂಡು ಕುಡಿತಾರೆ. ಇನ್ನೇನಿದೆ ಆಚೆ, ಇಲ್ಲೇನೋ ಗ್ರೀನ್ ಹೌಸ್ ಇದೆ, ಮೋಸ್ಟ್ಲಿ ತರಕಾರಿ ಕಡೆ ಬೆಳೀತಾರೆ ಸಮ್ಮರಲ್ಲಿ. ಒಂದು ಮರ ಇದೆ, ಒಣಗಿ ಸ್ನೋ ಕೂತು ನಶಿಸಿ ಹೋಗಿದೆ. ಮತ್ತೆ ಸಮ್ಮರಲ್ಲೇ ಹೇಳೋದು, ಬಟ್ಟೆ ಒಣಗಾಕೋದಕ್ಕೆ ಜಾಗ ಆಚೆ ಕಡೆ. ಬನ್ನಿ ಹೋಗೋಣ ಮನೆಗೆ, ಒಳಗೆ ಹೇಗಿದೆ ತೋರಿಸ್ತೀನಿ. ಮನೆ ಒಳಗೆ ಬರ್ತಿದ್ದಂಗೆ ಚಪ್ಪಲಿ ಗಿಪ್ಲಿ ಇಲ್ಲ, ಶೂ ಎಲ್ಲ ತೆಗೆದು ಚಪ್ಪಲಿ ಹಾಕೋತಾ ಇದ್ದೀವಿ. ನೋಡಿ ಸ್ವೆತ್ಲಾನ್ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಖರಾಶು ಹೋಮ್, ಇವರೇ ಮನೆ ಓನರ್ ಸ್ವೆತ್ಲಾನ. ಸ್ಪೆಷಲ್ ದಿಸೆಗಳ ದಿನ ಮೊಟ್ಟೆ ಜೊತೆಗೆ ಹಾಲನ್ನ ಸೇರಿಸಿ ಮತ್ತೆ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ನ ಹಾಕಿ ದೇ ಮೇಕ್ ಸಮಥಿಂಗ್. ವಾಟ್ ಇಸ್ ದ ನೇಮ್? ವಾಟ್ ಇಸ್ ದ ನೇಮ್? ಅಲಾದಿಯಾ. ಮನೆಗೆ ಸ್ಪೆಷಲ್ ಗೆಸ್ಟ್ಗಳು ಬಂದಾಗ ಮಾಡುವಂತಹ ಈ ಡಿಶ್ ನಮಗೆ ಸಿಗ್ತಾ ಇರೋದು ನಮ್ಮ ಅದೃಷ್ಟ. ಬೆಳಗಿನ ತಿಂಡಿಯ ಸಮಯ, ಜ್ಯಾಮು ವ್ಯಾಫಲ್ಸ್ ಬೇರೆ ಬೇರೆ ಏನೋ ಇಟ್ಟಿದ್ದಾರೆ. ಇದನ್ನ ಎತ್ತುಕ್ ಅಂತ ಕರೀತಾರೆ. ಓಕೆ ಓಕೆ, she's adding salt. Okay, and you have to do this. Okay, you know, hit flour. Okay. ನಾವು ಧೂಪ ಹಾಕ್ತೀವಲ್ರಿ, ಸೇಮ್ ಅದೇ ತರ ಇವರುಗಳು ಕೂಡ ಧೂಪ ಹಾಕ್ತಾರೆ. ಸೊ ಈ ಒಂದು ಮೆಷಿನ್ ಒಳಗೆ ಹಾಕ್ತಾರೆ. ಅಲಾಜ್ಯ ಮಾಡೋದಕ್ಕೆ ದೋಸೆ ತರ ಎಣ್ಣೆ ಹಾಕಿ ಪಾತ್ರೆಯನ್ನ ಸಿದ್ಧ ಮಾಡ್ತಾ ಇದಾರೆ. ಸೊ ಅಡಿಗೆ ಮಾಡ್ಬೇಕಾದ್ರು ಕೂಡ ಅದಕ್ಕೂ ಯಾವ್ದೋ ರೀತಿ ಮಂತ್ರ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ತಿನ್ನೋರ್ಗೆ ಅಂತ ಬ್ಲೆಸ್ ಮಾಡ್ತಾ ಇದಾರೆ ಸ್ವೆತ್ಲಾನ ಮೇಡಮ್. ಮನೆ ಇದೆ, ಇದರ ಪಕ್ಕನೆ ಮನೆಯ ಹೀಟಿಂಗ್ ಸಿಸ್ಟಮ್ ಕೂಡ ಇದೆ. ಇಲ್ಲಿ ನೋಡ್ತಾ ಇರಲ್ಲ, ಇದು ಹೀಟಿಂಗ್ ಸಿಸ್ಟಮ್. ಇಲ್ಲಿ ಸಿಂಕ್ ಕೂಡ ಮಾಡಿದ್ದಾರೆ. ಇವಾಗ ಫಸ್ಟ್ ಮಾಡಿದ ಅಡಿಗೆನ ದೇವರಿಗೆ ಕೊಡ್ತಾ ಇದಾರೆ, ಸ್ಪಿರಿಟ್ಸ್ಗೆ. ಸೊ ಅದು ಇವರ ನಂಬಿಕೆ. ಓ, ಫೀಡಿಂಗ್ ದ ಫೈರ್. ಓಕೆ, ಬೆಂಕಿ ಇರುವಂತಹ ಜಾಗಕ್ಕೆ ಫಸ್ಟ್ ಪೀಸ್ ಅಲಾಜ್ಯನ ಇಟ್ರು. ಕಾ ತಿಂಡಿ ರೆಡಿ ಆಗಿದೆ. ಈಗ ಕ್ರೀಮ್ ಮಾಡ್ತಾ ಇದ್ದಾರೆ, ಇಲ್ಲೇ ಇಲ್ಲಿಯ ಹಸುವಿಂದ ತೆಗೆದಿರುವಂತಹ ಕ್ರೀಮು. ಸೊ ಸಕ್ಕರೆ, ಕ್ರೀಮು ಮತ್ತೆ ಬೆರೀಸ್ ಮೂರನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಲಾನನ್ನು ವ್ಲಾಗ್ ಮಾಡ್ತಾ ಇದ್ದಾಳೆ. ಕುದುರೆ ರಕ್ತದ ಸಾಸೇಜ್ ಬೆಳಗಿನ ತಿಂಡಿಗೆ ಇದೇ ಸ್ಪೆಷಾಲಿಟಿ ಇಲ್ಲಿದು.
ಎಲ್ಲರೂ ತಿಂಡಿ ಕೂತ್ಕೊಂಡಿದೀವಿ. ಎಂತ ಅದೃಷ್ಟ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ. ಜಗತ್ತಿನ ಅತ್ಯಂತ ತಂಡಿ ನಗರದ ಒಂದು ಹಳ್ಳಿಯಲ್ಲಿ ಬೆಳಗಿನ ತಿಂಡಿ, ಅದು ಈ ರೇಂಜ್ಗೆ. ವಾವ್, ಟೇಬಲ್ ಮೇಲಿರುವಂತಹ ನಾಲ್ಕು ಡಿಶ್ಗಳು ಕೂಡ ಕುದುರೆಯ ಬೇರೆ ಬೇರೆ ಭಾಗದ್ದು. ಸೊ ಈ ಒಂದು ಪ್ರಾಂತ್ಯದಲ್ಲಿ ಕುದುರೆ ಮಾಂಸ ಬಹಳ ಫೇಮಸ್. ಇಷ್ಟೊಂದು ಚಳಿಲಿ ಬಟ್ಟೆ ಹೇಗೆ ಒಕ್ಕೋತಾರೆ, ಬಟ್ಟೆ ಹೇಗೆ ಡ್ರೈ ಮಾಡ್ತಾರೆ ಅಂತ ತೋರಿಸಿ ಅಂತ ಕೇಳಿದೆ. ಅದಕ್ಕೆ ಒಂದು ಒಗೆಯೋ ಬಟ್ಟೆಯನ್ನು ಒಗಿತಾ ಇದ್ದಾರೆ ಸದ್ಯಕ್ಕೆ. ಅದನ್ನು ಹಿಂಡಿ ಹೇಗೆ ಒಣಗಾಕ್ತಾರೆ ನೋಡೋಣ, ಅದಾದ್ಮೇಲೆ ಅದ್ರ ಕತೆ ಏನಾಗುತ್ತೆ ನೋಡೋಣ. ಆಚೆ ಬಟ್ಟೆ ಒಣಗಾಕೋದಕ್ಕೂ ಜಾಕೆಟ್ ಹಾಕೊಂಡು ಹೋಗ್ಬೇಕು, ಹಂಗೆ ಹೋಗೋಕ್ಕಾಗಲ್ಲ, ಹಾಕೋಬೇಕು. ಗುಡ್, ನೋಡಿ ಹೇಗೆ ಬಟ್ಟೆ ಒಣಗಾಕ್ತಾರೆ ತೋರಿಸ್ತೀನಿ ನಿಮಗೆ. ಈಗಷ್ಟೇ ಒಗೆದಿರುವಂತಹ ಬಟ್ಟೆಯನ್ನು -55 ಅಲ್ಲಿ ಒಣಗಾಕಿದ್ರೆ ಎಷ್ಟು ಬೇಗ ಒಣಗತ್ತೆ ನೋಡೋಣ. ಇಲ್ಲಿ ಪ್ರತಿನಿತ್ಯ ಸಿಂಕಲ್ಲಿ ಕಲೆಕ್ಟ್ ಆಡೋವಂತಹ ಕೊಳಕ ನೀರನ್ನು ಆಚೆ ತಗೊಂಡು ಬಿಸಾಕಬೇಕು. ಅದು ಇವಾಗ ಮೊಟ್ಟ ಮೊದಲ ಕೆಲಸ. ಸಿಕ್ಕಾಬಡೆ ಬಾರ ಇದ್ರು. ಸೊ ಇದು ಇಲ್ಲಿನ ರಷ್ಯನ್ ಟಾಯ್ಲೆಟು. ಸಿಂಕಲ್ಲಿ ಕಲೆಕ್ಟ್ ಆದಂತಹ ನೀರು, ಯಾಕಂದ್ರೆ ಇಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ. ಸೊ ಈ ನೀರನ್ನು ಟಾಯ್ಲೆಟ್ ಕೇವಲ 2 ನಿಮಿಷದ ಹಿಂದೆ ಬಟ್ಟೆಯನ್ನು ಒಣಗಾಕಿದ್ವಿ. ಈಗ ಬಟ್ಟೆಯ ಕತೆ ಏನಾಗಿದೆ ಅಂತ ನೋಡಿ. ಆಲ್ರೆಡಿ ಡ್ರೈ ಆಗೋಗಿದೆ, ಆದರೆ ಕಡಕ್ ರೊಟ್ಟಿ ಥರ ಗಟ್ಟಿ ಆಗ್ಬಿಟ್ಟಿದೆ. ನೋಡಿಲಿ ಕಡಕ್ ರೊಟ್ಟಿ ಪಕ್ಷಿಯ ರೆಕ್ಕೆ ಥರ ಆಗೋಗಿದೆ. ಸೊ 1 ನಿಮಿಷದಲ್ಲಿ ಹೆಂಗೆ ಡ್ರೈ ಆಯಿತು ನೋಡಿ, ಅಂದರೆ ಎಷ್ಟು ಗಾಳಿಯಲ್ಲಿ ಎಷ್ಟು ಡ್ರೈನೆಸ್ ಇರಬೇಕು ನೀವು ನೋಡ್ತಾ ಇರ್ಬೋದು. ರೊಟ್ಟಿ ಥರ ಐರನ್ ಥರ ಆಗೋಗಿದೆ. ಈಗ ಮುಂದಿನ ಕೆಲಸ ಸ್ನೋ ಎತ್ತಾಕೋದು. ಮನೆಯಲ್ಲಿ ಕಸ ಗುಡಿಸ್ತೀವಲ್ಲ ಆ ಥರ, ಬಾರಿಲಿ ಬಿದ್ದಿರುವಂತಹ ಸ್ನೋನ ಎತ್ತಾಕೋದು ಇವಾಗ ನಾನು ಟ್ರೈ ಮಾಡ್ತೀನಿ. ಜಗತ್ತಲ್ಲಿ ಬಹಳ ಕಮ್ಮಿ ಜಾಗದಲ್ಲಿ ಈ ತರ ಒಂದು ಜಾಗವನ್ನು ನೀವು ನೋಡಕ್ ಸಿಗೋದು. ಇಲ್ಲಿ ನೋಡಿ ಬಟ್ಟೆ ಹೇಗೆ ನಿಂತ್ಕೊಂಡಿದೆ ಅಂತ, ನಿಗರ್ಕೊಂಬಿಟ್ಟಿದೆ ರೀ, ನಿಗರ್ಕೊಂಬಿಟ್ಟಿದೆ. ಎಲ್ಲಿ ಇಷ್ಟು ದೊಡ್ಡದಾಗಿದೆ, ಇಷ್ಟು ಉದ್ದಕ್ಕಿದೆ, ಭಾರ ಇದೆ. ನಾವು ಗೊತ್ತಲ್ಲ ಆ ಸಿನಿಮಾದವರು ಚಿಕ್ಕ ವಿಷಯ ದೊಡ್ಡ ವಿಷಯ ಮಾಡ್ತೀವಿ. ಬಿಲ್ಡಪ್ ಈಗ ಮಾಸ್ ಇರೋ ತರ ಕೊಡ್ಲಿಂದ ಏನ್ ಮಾಡ್ತೀನಿ ಗೊತ್ತಾ, ಐಸ್ ಕಡಿತೀನಿ. ಯಾಕೆ ಕುಡಿಯೋ ನೀರಿಗೆ ರೀ, ಇಲ್ಲಿ ಕುಡಿಯೋ ನೀರಿಗೆ ಖಡ್ಗ ಬಳಕೆ ಮಾಡಬೇಕು. ಖಡ್ಗ ಈ ತರ ಐಸ್ ಗಡ್ಡೆನ ಜೋಡಿಸಿರ್ತಾರೆ, ಆ ಐಸ್ ಗಡ್ಡೆನ ತುಂಡು ಮಾಡ್ಬೇಕು ಫಸ್ಟು. ಇದು ಸೋ ಇರುತ್ತೆ, ಇದು ಇದು ಸ್ನೋ. ಮಂಜಿನ ಗೆಡ್ಡೆಯನ್ನ ಈ ತರ ಎತ್ಕೊಂಡು, ಆಹಾ ಡೈಮಂಡ್ ತರ ಇದೆ, ತಿಂದ ಹಾಕ್ಬಿಡೋಣ ಅನ್ಸುತ್ತೆ. ಆದ್ರೆ ಜಾಸ್ತಿ ಕೈಯಲ್ಲಿ ಇಟ್ಕೊಳಕಾಗಲ್ಲ, ಕೈ ಕುರ್ತೋಗ್ಬಿಡುತ್ತೆ. ಇದನ್ನ ತಗೊಂಡು ಒಳಗೆ ನೀರೊಳಗೆ ಕರ್ಗಿಸಕ್ಕಾಗಣ ಬನ್ನಿ. ಆ ನೀರಿಗೆ ಹಾಕ್ತೀನಿ. Can you see that the vehicle is on? It's always on because in winter if you get it off you will get it on only in summer. ನೋಡಿ ಗಾಡಿ ನಿಲ್ಸಿದೀವಿ, ಆದರೆ ಗಾಡಿಯನ್ನು ಆಫ್ ಮಾಡಿಲ್ಲ. ಪಕ್ಕದ ಮನೆಯವ್ರ ಹತ್ರ ಸಕ್ಕರೆ ಉಪ್ಪು ಈರುಳ್ಳಿ ಬೆಳ್ಳುಳ್ಳಿ ಇಸ್ಕೊಂಡು ಅಭ್ಯಾಸ ಇದೆ. ಆದರೆ ಪಕ್ಕದ ಮನೆಯವ್ರಿಗೆ ಹೋಗ್ಬಿಟ್ಟು ನಿಮ್ಮ ಹಸು ಕೊಟ್ಟಿಗೆ ತೋರಿಸ್ರಿ ಅಂದರೆ ಪಕ್ಕದ ಮನೆಯವರು ಆಚೆ ಬಂದು ಸರ್ಪ್ರೈಸ್ ಆಗ್ಬಿಟ್ರು. ಯಾನಗುರು ಇವನು ಯಾವುದೋ ದೇಶದಿಂದ ಬಂದು ನಮ್ಮ ಕೊಟ್ಟಿಗೆಯನ್ನು ನೋಡಬೇಕು ಅಂತ ಇಷ್ಟಪಡ್ತಾಯಿದ್ದಾನೆ ಅಂತ. ಬಟ್ ಇಷ್ಟು ಕೋಲ್ಡಲ್ಲಿ ಯಾವ ರೀತಿ ಹಸುಗಳನ್ನ ಸಾಕ್ತಾರೆ ಅನ್ನೋದು ಬಹಳ ವಿಸ್ಮಯಕಾರಿ ವಿಷಯ. ಸೊ ಅದರ ಹುಡುಕಾಟದಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಐಸ್ ಅಥವಾ ಸ್ನೋ ವರ್ಲ್ಡ್ ಹೇಗಿದೆ ಅಂತ. ಹಸುನ ಕಾಯೋದಕ್ಕೆ ಅದು ಸಿಂಹ ಸಾಕಿದ್ದಾರೆ. ಹೆಂಗಿದೆ ನೋಡಿ ಸಿಂಹ. ಜಗತ್ತಿನ ಕೋಲ್ಡೆಸ್ಟ್ ಕೊಟ್ಟಿಗೆಗೆ ನಿಮಗೆ ಸ್ವಾಗತ. ಓಹ್
ನೋಡಿ ಇಲ್ಲಿ ಒಳಗೆ ಹೇಗೆ ಜಾರ್ಸ್ ಒದ್ದಿಬೇಡ. ಅಯ್ಯೋ ಸುಮಾರು ಹಸು ಇದೆ ಒಳಗೆ. ಕೊಟ್ಟಿಗೆ ಒಳಗೆ ನಾಟಿ ಕೋಳಿ ಸಾಕಿದ್ದಾರೆ. ಇದು ಸಹ ಬ್ರೀಡ್ ಅಂದ್ಬಿಟ್ಟು, ಇದಕ್ಕೆ ಒಂದೂವರೆ ವರ್ಷ ಅಂತೆ. ಇಲ್ಲಿರೋದು ಮಿಕ್ಸ್ಡ್ ಬ್ರೀಡ್ ಅಥವಾ ಕ್ರಾಸ್ ತಳಿ, ಇದು ಒರಿಜಿನಲ್ ಸಹ ತಳಿ. ಇದು ಚಿಕ್ಕದಾಗಿದೆ, ನಾಟಿ ಹಸುಗಳು ಜನರಲಿ ಚಿಕ್ಕದಾಗಿರುತ್ತೆ. ಸೊ ಅದೇ ತರ ಇಲ್ಲಿ ಕೂಡ ಅದೇ ಒಂದು ವಿಷಯ ಗೊತ್ತಾಯ್ತು. ಸೊ ಹಸುಗಳಿಗೆ ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ತೋರಿಸಿದ್ದಕ್ಕೆ. ಓ ಹಸುಗಳು ಎಂಥ ಜಾಗದಲ್ಲಿ ಬದುಕಬೇಕು ನೋಡಿ. ಅಯ್ಯೋ ಇದರ ಇದರ ಡೋರ್ಗೂ ಕೂಡ ಸಿಕ್ಕಾಬಿಟ್ಟು ಐಸ್ ತುಂಬೋಗಿದೆ. ಓಯ್ ಸಿಂಹ, ಆಚೆ ಕಡೆಯಿಂದ ನೋಡಿ ಕೊಟ್ಟಿಗೆನ ಒಂದ್ಸಲ ಹೇಗಿದೆ ಅಂತ. ಇದರೊಳಗೆ 8 ಹಸು ಈಗಷ್ಟೇ ನಿಮಗೆ ತೋರಿಸಿದ್ದು. ಬಹಳ ಕಷ್ಟ ಪ್ರಾಣಿಗಳಿಗೂ ಜಾನುವಾರುಗಳಿಗೂ ಮನುಷ್ಯರಿಗೂ ಈ ಒಂದು ಕಂಡೀಷನ್ಸಲ್ಲಿ ಬದುಕೋದು. ಈಗಷ್ಟೇ ಹೆಣ್ಮಕ್ಳು ಒಂದು ಪ್ರಶ್ನೆ ಕೇಳಿದ್ರು, ಹಸು ನೀರು ಕುಡಿಯುವಂತಹ ಜಾಗವನ್ನು ನೀವು ನೋಡೋಕೆ ಇಷ್ಟಪಡ್ತೀರಾ ಅಂತ. ನಿಮ್ಮ ಹಳ್ಳಿಗೆ ಬಂದಿದ್ದೀನಿ, ನೀವೇನು ತೋರಿಸ್ತೀರೋ ನಾನು ನೋಡ್ತೀನಿ ಅಂತ ಹೇಳಿದೆ. ಆದರೆ ದಾರಿ ನೋಡಿ ಹೇಗಿದೆ ಅಂತ ಗಮನಿಸಿದ್ರೆ ಗೊತ್ತಾಗತ್ತೆ, ಎಲ್ಲ ಲೈಟ್ ಕಂಬಗಳು ಮರದಿಂದ ಮಾಡಿರೋದು. ಹಸುಗಳು ಅಲ್ಲಿಂದ ಬರಬೇಕು, ಬಂದು 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 ನೋಡಿ ಮೇಡಮ್ಗಳು ಹೋಗ್ತಾರಲ್ಲ, ಇನ್ನು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಅಯ್ಯೋ ಎಂಥ ಜಾಗದಲ್ಲಿ ಕುಡಿಯೋ ನೀರು ಅಂದರೆ ನಂಬಕ್ಕೆ ಅಸಾಧ್ಯ. ನೋಡಿ ಹೋಗಿ ತೋರಿಸ್ತೀನಿ. ಓ ಕೆತ್ತಬೇಕಾ, ಇದು ನದಿ, ನಾವು ನಿಂತಿರೋದು ನದಿ ಮೇಲೆ. ಇದೆಲ್ಲ ನದಿ ಸಂಪೂರ್ಣವಾಗಿ. ನಮಗೆ ನೀರು ಕುಡಿಸೋದು ಎಷ್ಟು ಚಾಲೆಂಜಿಂಗ್ ಈ ಜಾಗದಲ್ಲಿ ನೋಡಿ. ಈ ಥರ ಇಷ್ಟುದ್ದ ಜಾವ್ಲಿನ್ ಥರ ಈಟಿ ಇದೆ, ಜಾವ್ಲಿನ್ ಥ್ರೋ. ಸೊ ಇದನ್ನ ಎತ್ಕೊಂಡು ಇದ್ರ ಮೇಲೂ ಐಸ್ ಗೆರೆ ಕಟ್ಬಿಟ್ಟಿದೆ. ಮೇಡಮ್ ಸ್ವೆತ್ಲಾರ ಮೇಡಮ್ ಕಮ್ ನೋಡಿ ಎಷ್ಟು ಕಷ್ಟಪಡ್ತಾರೆ ಇಲ್ಲಿಯ ಹೆಣ್ಮಕ್ಳು. ಹೆಣ್ಮಕ್ಳೇ ಸ್ಟ್ರಾಂಗು ಗುರು, ಸ್ಟ್ರಾಂಗು. ಈಗ ಇದರ ಮೇಲೆ ಇಷ್ಟು ದಪ್ಪವಾದ ಕುಶನನ್ನು ಮುಚ್ಚಿದ್ರು, ತೆಗೆದ್ರು, ನದಿಯನ್ನು ಕೊರೆದು ಇಲ್ಲಿಯ ಪ್ರಾಣಿಗಳಿಗೆ ನೀರು ಕುಡಿಸ್ಬೇಕು ನೋಡಿ ಎಷ್ಟು ಕಷ್ಟ. ಈಗ ಮೇಲಿರೋ ಐಸ್ ತೆಗಿಬೇಕು. ನೋಡಿ ತುಂಬಾ ಕೋಲ್ಡ್ ಇದೆ ರೀ, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸೊ ಈ ತರ ಓಪನ್ ಮಾಡ್ಬೇಕು, ಅವಾಗ ಜಾನುವಾರುಗಳು ಅಷ್ಟು ದೂರದಿಂದ ಬಂದು ಇಲ್ಲಿ ನೀರು ಕುಡಿತವೆ. ಓ ಈ ಒಂದು ಫ್ರೀಸಿಂಗ್ ನೀರನ್ನ ಹೆಂಗ್ರಿ ಕುಡಿಯೋದು ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ. ಹ್ಯಾಟ್ಸ್ ಆಫ್ ಇದೆ ಜನಗಳಿಗೆ ಈ ತರ ಒಂದು ಕಂಡೀಷನ್ಸ್ ಅಲ್ಲಿ ಬದುಕ್ತಾ ಇರೋದಕ್ಕೆ, ಹ್ಯಾಟ್ಸ್ ಆಫ್. ಓ 5 ನಿಮಿಷ ಆಚೆ ಬಂದಿದ್ದಕ್ಕೆ ನೋವಲ್ಲಿದ್ದೀನಿ, ಮುಖ ನೋಡಿ ಎಲ್ಲ ಕಡೆ ಚುಚ್ಚುತ್ತಾ ಇದೆ. ಇಂಥ ಕಂಡೀಷನ್ಸಲ್ಲಿ ಇಲ್ಲಿಯ ಹಳ್ಳಿಯ ಜನ ಪ್ರತಿ ದಿವಸದ ಕೆಲಸಗಳನ್ನ ಹೇಗೆ ಮಾಡ್ತಾರೋ ಇಂಪಾಸಿಬಲ್ ರೀ. ಅಪ್ಪ ಕಾರು ಮನೆ ಕಾಣಿಸಿದ್ದಂಗೆ ಖುಷಿಯಾಯಿತು. ಮನೆಗೆ ವಾಪಸ್ ಬರೋಷ್ಟೊತ್ತಿಗೆ ನಮ್ಮ ಕತೆ ನೋಡಿ. ಧನ್ಯವಾದ ನೋಡಿ, ಮನೆ ಕರೆದು ಊಟ ಹಾಕೋದಲ್ಲದೆ ಪ್ರೀತಿಯಿಂದ ಇಲ್ಲಿಯ ಲೋಕಲ್ ಯಾಕೂತಿಯನ್ ಗಿಫ್ಟ್ ನ ಕೂಡ ಕೊಡ್ತಾ ಇದ್ದಾರೆ ಸ್ವೆತ್ಲಾನ್ ಅವರು. ತುಂಬು ಹೃದಯದ ಧನ್ಯವಾದಗಳು ಈ ನಿಮ್ಮ ಗ್ಲೋಬಲ್ ಕನ್ನಡಿಯರಿಂದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ರಿಜ್ ಮೇಲೆ ಹಾಕುವಂತಹ ಮ್ಯಾಗ್ನೆಟ್, ಕುತ್ತಿಗೆಗೆ ಹಾಕೊಳ್ಳುವಂತಹ ತಾಯಿತ.
horses are running. Ooh. ನನ್ನ ಕೈಯಲ್ಲಿ ನೀವೇನು ನೋಡ್ತಾ ಇರೋ ಇದಕ್ಕೆ ಹಾಮುಚ್ ಅಂತ ಕರೀತಾರೆ. ಇದು ನಮ್ಮ ಮೌತ್ ವಾರ್ಗಂಧರ ನಮ್ಮಲ್ಲಿ ಮಾಡ್ತೀವಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ, ಅದನ್ನು ಸಾಕಾ ಜನರು ಬಳಕೆ ಮಾಡಿ ವಾದ್ಯವನ್ನು ನುಡಿಸ್ತಾರೆ. ಬಹಳ ಸುಂದರವಾದ ಬಾಕ್ಸ್ ಕೂಡ ಇದೆ. ಈ ಒಂದು ಬಾಕ್ಸನ್ನು ಬರ್ಚ್ ಮರದಿಂದ ತಯಾರು ಮಾಡ್ತಾರಂತೆ. ಅದನ್ನು ಇಡೋದಕ್ಕೆ ಇಷ್ಟು ಚೆನ್ನಾಗಿರುವಂತಹ ಬಾಕ್ಸ್ನ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಬಾಕ್ಸ್ ಒಳಗೆ ಈ ಥರ ನೀಟಾಗಿ ಫಿಕ್ಸ್ ಮಾಡಿ ಹಿಂಗೆ ಇಡ್ತಾರೆ. ಎಷ್ಟು ಸುಂದರವಾಗಿದೆ ನೋಡಿ ಬಾಕ್ಸ್, ನೈಸ್. ನಮ್ಮ ಸ್ವೆತ್ಲಾನಾ ಮೇಡಮ್ ನೋಡಿ ಏನ್ ಮಾಡ್ತಾ ಇದಾರೆ. ಯಾಕೂತಿಯಲ್ಲಿ ದಿವಾಲಿ ಮತ್ತೆ ಹೋಲಿ ಒಟ್ಟಿಗೆ ಆಗತ್ತೆ ಇವಾಗ, ಅದಕ್ಕೋಸ್ಕರ ಬಿಸಿನೀರು ಕಾಯಿಸ್ತಾ ಇದಾರೆ. ಏನು ಅಂತ ತೋರಿಸ್ತೀವಿ ಬನ್ನಿ, ಎಲ್ಲರೂ ಸೇರಿ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ ಇವಾಗ, ಸೂಪರ್ ಆಗಿರುತ್ತೆ. ರೆಡಿನಾ ನೋಡೋದಿಕ್ಕೆ, ರೆಡಿನಾ? ಯಾಕೂತಿಯಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟು, ಬಿಸಿ ಬಿಸಿ ನೀರು ಹೇಗೆ ಒಂದು ಸೆಕೆಂಡ್ ಅಲ್ಲಿ ಮಂಜಾಗ್ಬಿಡುತ್ತೆ ನೋಡಿ. ರೆಡಿ? ಗುಡ್. ಎಲ್ಲಿ ನೀರು? ನೀರಲ್ಲಿ, ನೀರಲ್ಲಿ ಮಾಯ. 1, 2, 3, ಗೋ. ಮೇಡಮ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರೀತಿಯಿಂದ ನೋಡ್ಕೊಂಡಂತಹ ಸ್ವೆತ್ಲಾನಾ ಮೇಡಮ್ಗೆ ಈ ಒಂದು ಹಳ್ಳಿಗೆ ನಮಸ್ಕಾರಗಳನ್ನ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ, ಎಂತ ಅದ್ಭುತವಾದ ಅನುಭವ ಅಲ್ವೇನ್ರಿ? ಸೂಪರ್ ಆಗಿತ್ತು. ಆಫ್ ಆಗಿಲ್ದಿರೋ ಕಾರು ಇನ್ನೂ ಸಿದ್ಧವಾಗಿ ನಿಂತಿದೆ ನಮಗೋಸ್ಕರ. ಮೇಡಮ್ದೊಂದು ಜ್ಯುವೆಲರಿ ಕಂಪ್ನಿ ಇದೆ, ಆ ಜ್ಯುವೆಲರಿ ಕಂಪ್ನಿಯ ಕ್ಯಾಲೆಂಡರ್ ಕೊಡ್ತಾ ಇದಾರೆ ನನಗೆ. ಥ್ಯಾಂಕ್ ಯು ಮಕ್ತಾಲ್. ನಮ್ಮೆಲ್ಲರ ಜಿಯೋಗ್ರಫಿ ಬುಕ್ಸಲ್ಲಿ ಇಗ್ಲು ಬಗ್ಗೆ ಬಹಳಷ್ಟು ಕೇಳಿರ್ತೀವಿ, ಆದರೆ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಕ್ಕೆ ಹೊರಟಿದ್ದೀನಿ ಇಗ್ಲೂನ. ಜಗತ್ತಿನ ಅತ್ಯಂತ ಥಂಡಿ ನಗರವಾದ ಯಾಕೂಟ್ಸ್ನಲ್ಲಿ ನಿಮಗೂ ತೋರಿಸ್ತೀನಿ ಇಗ್ಲು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಡೋರ್ ನೋಡಿ ಹೆಂಗಿದೆ ಅಂತ. ಓ, ಇದು ಇಗ್ಲು ಬಾಗಿಲು. ಅಯ್ಯೋ ಹೆಂಗಿದೆ ಇದು. ಓ, ಈಗ ಇಗ್ಲು ಒಳಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮು ಒಳಗೆ ಸಿಗಾಕೊಂಡ್ಬಿಡ್ತೀರಾ ಗೊತ್ತಿಲ್ಲ. ಹೆಂಗಿದೆ ಇದು. ಒಳಗ ಹೋಗಕ್ ಆಗ್ತಾ ಇಲ್ಲ ಗುರು. ಅಯ್ಯಯ್ಯೋ ಅಯ್ಯಯ್ಯೋದೇ ಹೋಗ್ಬಿಟ್ಟೆ. ಫಸ್ಟ್ ಟೈಮ್ ಜೀವನದಲ್ಲಿ ಇಗ್ಲೂ ಒಳಗಿದ್ದೀನಿ. ಒಳಗ ಥರ್ಮಾಮೀಟರ್ ಇದೆ ನೋಡಿ. ಒಳಗೆ ತಾನಿಯಾ ವೆಲ್ಕಮ್. ಬಂದ್ಬಿಟ್ಟು ಒಳಗೆ ಹಿಂಗೆ ಡೋರ್ ಕ್ಲೋಸ್ ಮಾಡೋದು. ಓಕೆ, ಇದನ್ನು ಮುಚ್ಚಿದ್ರೆ ಒಳಗೆ ಸ್ವಲ್ಪ ಬಿಸಿ ಆಗುತ್ತೆ ನೋಡಿ. ಮನುಷ್ಯರ ಉಸಿರಾಟದಿಂದ ಆಲ್ರೆಡಿ 5 degrees ಹೆಚ್ಚಾಗಿದೆ ಒಳಗೆ. ಮತ್ತೆ ನೋಡಿ ಒಂದು ವಿಂಡೋ ಕೂಡ ಇದೆ. ವಾವ್, ವಾಟ್ ಎ ಎಕ್ಸ್ಪೀರಿಯನ್ಸ್. ನಾನು ಸಿಗಾಕೊಂಡ್ಬಿಡ್ತೀನಿ ಅಂತ ಅನಿಸ್ತು, ಜಾಗನೇ ಇಲ್ಲ ರೀ. ಈಗ ಇಗ್ಲೂಲಿ ಕೂತ್ಕೊಂಡು ನಾವು 3 ಜನ ತಿಂಡಿ ತಿಂತ ಇದ್ದೀವಿ ಪಿರೋಷ್ಕಿ. ಆಹಾ, ಗುಡ್ ಎಕ್ಸ್ಪೀರಿಯನ್ಸ್. ಇಬ್ರು ನಗ್ತಾ ಇದಾರೆ. ವಾಪಸ್ ಹೋಗ್ಬೇಕಾದ್ರೆ ನೀನು ಆಚೆ ಹೋಗಕ್ಕಾಗಿಲ್ಲ ಅಂದ್ರೆ ಇಲ್ಲೇ ಇರು, ಊಟ ತಿಂಡಿ ನಾಳೆ ತಂದ್ಕೊಡ್ತೀವಿ ಅಂತ. ನಾಳೆ ಬರೋ ಅಷ್ಟೊತ್ತಿಗೆ ಅಷ್ಟೇ ಇರ್ಗತ್ತೆ ನೋಡಿ. ವಿಂಡೋ ಯಾವ ತರ ಇದೆ ಅಂತ, ವಿಂಡೋ ಕೂಡ ಐಸ್ ಇಂದ ಮಾಡಿರೋದು, ಐಸ್ ವಿಂಡೋ.
ಅದರಿಂದನೆ ಒಳಗೆ ಬೆಳಕಿರೋದು, ಇಲ್ಲಾಂದ್ರೆ ಒಳಗೆ ಕತ್ಲಿರೋದು. ಒಂದು ಶೆಲ್ಫ್ ಕೂಡ ಮಾಡಿದ್ದಾರೆ ಇಗ್ಲು ಒಳಗೆ, ಮ್ಯಾಚ್ ಬಾಕ್ಸ್ ಇಟ್ಟಿದ್ದಾರೆ ದಮ್ ಹೊಡಿಯೋದಕ್ಕೆ. ವರ್ಕ್ ಆಗಲ್ಲ ಇವಾಗ, ಬಂದಾಗೆಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಟೀಂಡಿ ಎಲ್ಲ ಆಯ್ತು ಅಪ್ಪ ನೋಡಿ ಟೆಂಪ್ರೇಚರು, ಒಳ ಕೂತಿದ್ದಂಗೆನೆ ನಾವುಗಳು ಉಸಿರಾಡೋ ಉಸಿರಿಂದ ಟೆಂಪ್ರೇಚರ್ ಕಮ್ಮಿ ಆಗ್ತಾ ಇದೆ. ಬಂದು ಈಗ ಹೊರಗೋಗುವಂತ ಸಮಯ ಬಂದಿದೆ. ಇಷ್ಟು ಪುಟ್ಟ ಜಾಗದಲ್ಲಿ ಹೆಂಗ್ರಿ ಹೋಗೋದು ಹೊರಗೆ ನೋಡಿ. ಹೋಗ್ತಾರೆ ಮೇಡಮ್ ಫಸ್ಟು, ನೆಕ್ಸ್ಟ್ ನಾನು. ಇಗ್ಲೂಯಿಂದ ಹೊರಗೆ ಹೋಗುವಂತಹ ಸಮಯ ಬಂದಿದೆ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಮಾತ್ರ. ವಿಯೆಟ್ನಾಮ್ ಅಲ್ಲಿ ಚೂಚಿ ಟನಲ್ಸ್ ಒಳಗೆ ಹೋದಾಗ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು, ಉಸಿರು ಕಟ್ಟಿತ್ತು, ಅದೇ ತರ ಫೀಲಿಂಗು. ಬಟ್ ಇಲ್ಲಿ ಜಾಸ್ತಿ ಇಲ್ದಿರೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ಬರೀ ಒಂದು 2 ನಿಮಿಷ ಒದ್ದಾಡಬೇಕು, ಸಿಗೋಣ ಆಚೆ ಕಡೆ. ಈ ಇಬ್ರು ಹೆಣ್ಮಕ್ಳು ಸೇರಿಸಿ ನನಗೆ ಸಖತ್ ಹೈಕಿಂಗು, ಇಗ್ಲು ಒಳಗೆ ಹೋಗೋದು ಏನೇನೋ ಮಾಡಿಸ್ತಾ ಇರ್ರಿ ಅವಾಗಿಂದ. ಈಗ ಬೆಟ್ಟದ ಮೇಲೆ ಹೋಗಿ ನಿಮಗೆ ದೊಡ್ಡ ವ್ಯೂ ತೋರಿಸ್ತೀವಿ, ಇಷ್ಟುದ್ದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಹೋಗೋಣ. ಎಲ್ಲ ಸಂಜೆ ಇಲ್ಲಿ ಬರ್ತಾರೆ ಎಂಜಾಯ್ ಮಾಡೋದಕ್ಕೆ. ನಮ್ಮ ಭಾರತ ದೇಶದ ಸ್ವಿಫ್ಟ್ ನೋಡ್ಬೋದು ಇಲ್ಲಿ ನೀವು, ಆದರೆ ಇದು ಮಾರುತಿ ಸುಜುಕಿ ಅಲ್ಲ, ಬರೀ ಸುಜುಕಿ. ಜಸ್ಟ್ ಮಿಸ್ ಮೋರಿ ಒಳಗೆ ಬೀಳೋದು. ಇಲ್ಲೂ ನೋಡಿ ಬಂದು ಎಲ್ಲರೂ ಸ್ಲೈಡಿಂಗ್ ಆಟಾಡ್ತಾರೆ. ಹಾಯ್ ಬೇಬಿ, ಒಳ್ಳೆ ಟೆಡ್ಡಿ ಬೇರ್ಗಳ ಥರ ಇರ್ತಾರೆ ಮಕ್ಕಳು ಡ್ರೆಸ್ಸಲ್ಲಿ. ಅಲ್ಲಿ ಸ್ಲೈಡಿಂಗ್ ಮಾಡ್ತಾರೆ ಎಲ್ಲರೂ. ಇದು ಮೆಟ್ಲು ರೀ, ಮೇಲ್ಕೋಟೆಗಿಂತ ಉದ್ದ ಇದೆ. ಓ ಎಲ್ಲ ಬೈಕ್ ಬಂತರಿ, ಎಲ್ಲದಕ್ಕೆ ಹಿಂಗೆ ಕಷ್ಟ ಹೆಂಗೆ ಗೊತ್ತಾ, ಬೆಟ್ಟ ಗುಡ್ಡ ಎಲ್ಲ ಹತ್ಬಿಡ್ಬೋದು. ಈ ಮೀಸೆ ಮೇಲೆ ಪದೇ ಪದೇ ಐಸ್ ಕಟ್ಕೊಳತ್ತಲ್ಲ, ಅದರ ಕೀಳೋದಿದ್ದೀರ, ಭಾರಿ ನೋವಾಗುತ್ತೆ, ಕರ್ಗೋದು ಇಲ್ಲ ಭಾರಿ ಹಿಂಸೆ. ಆದರೆ ಎಂಥ ಅದ್ಭುತವಾದ ಜಾಗ ಅಂದರೆ ನೋಡಿ ಬನ್ನಿ.